ಸಲಾರ್ ಮೂಲಕ ಕಮ್ಬ್ಯಾಕ್ ಮಾಡಿದ್ದ ಪ್ರಭಾಸ್ ಸಕ್ಸಸ್ ಪಟ್ಟಿಗೆ ಈಗ ಕಲ್ಕಿ ಸಹ ಸೇರಿದೆ. ಸಿನಿಮಾ ರಿಲೀಸ್ ಆಗಿ ಇಷ್ಟು ದಿನ ಆಗಿದ್ರೂ ಸಹ ಇನ್ನೂ ಹಲವು ಥಿಯೇಟರ್ಗಳಲ್ಲಿ ಶೋ ಕಾಣ್ತಾನೆ ಇದೆ. ಈ ಸಿನಿಮಾ ಮೂಲಕ ಮತ್ತೊಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿದೆ. 1000 ಕೋಟಿ ಕಲೆಕ್ಷನ್ ಮಾಡಿದ ಸಿನಿಮಾಗಳ ಲಿಸ್ಟಿಗೆ ಸೇರಿದೆ. ಮತ್ತೊಂದು ದಾಖಲೆ ಅಂದ್ರೆ 1000 ಕೋಟಿ ಕಲೆಕ್ಷನ್ ಮಾಡಿದ ಎರಡು ಸಿನಿಮಾಗಳ ಏಕೈಕ ಹೀರೋ ಅಂದ್ರೆ ಟಾಲಿವುಡ್ ನ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್. ಪ್ಯಾನ್ ಇಂಡಿಯಾದ ಸೂಪರ್ ಸ್ಟಾರ್ ಪ್ರಭಾಸ್ ಅಭಿನಯದ ಕಲ್ಕಿ 2898 AD ಸಿನಿಮಾವನ್ನ ಮಹಾನಟಿ ಸಿನಿಮಾ ಖ್ಯಾತಿಯ ನಾಗ್ ಅಶ್ವಿನ್ ನಿರ್ದೇಶಿಸಿದ್ದಾರೆ. ಇದು ಪೌರಾಣಿಕ ಬೆರೆಸಿದ ವೈಜ್ಞಾನಿಕ ಕಾಲ್ಪನಿಕ ಸಿನಿಮಾ ಕಲ್ಕಿಯಲ್ಲಿ ಪ್ರಭಾಸ್ ನಟನೆಗೆ ಅಪಾರ ಮೆಚ್ಚುಗೆ ಸಿಕ್ಕಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಸಹ ಆಕ್ಟ್ ಮಾಡಿರೋದು ಮತ್ತೊಂದು ದಾಖಲೆ. ಸೂಪರ್ ಸ್ಟಾರ್ ಪ್ರಭಾಸ್ ಅವರ ಸೈನ್ಸ್ ಫಿಕ್ಷನ್ ಸಿನಿಮಾ ಕಲ್ಕಿ 2898 AD ಬಾಕ್ಸ್ ಆಫೀಸ್ ನಲ್ಲಿ ಇತಿಹಾಸವನ್ನ ಸೃಷ್ಟಿಸಿದೆ. ಪ್ರಭಾಸ್ ಪವರ್ಫುಲ್ ಚಿತ್ರ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸದ್ದು ಮಾಡ್ತಾ ಇದೆ. ಪ್ರಭಾಸ್ ಜೊತೆಗೆ ದೀಪಿಕಾ ಪಡುಕೋಣೆ ಮತ್ತು ಅಮಿತಾಬ್ ಬಚ್ಚನ್ ಮೂವರು ನಟಿಸಿದ ಸಿನಿಮಾಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಂಕ್ರಾಂತಿ ನಂತರ ಟಾಲಿವುಡ್ ನಲ್ಲಿ ಅಂತ ಆಕ್ಟಿವಿಟಿ ಏನು ಆಗಿರಲಿಲ್ಲ, ಬಹುತೇಕ ಸ್ತಬ್ಧ ಆಗಿತ್ತು. ಅದಕ್ಕೆ ಟಾನಿಕ್ ಕೊಟ್ಟಿದ್ದು ಇದೇ ಕಲ್ಕಿ ಸಿನಿಮಾ. ಥಿಯೇಟರ್ಗಳಲ್ಲಿ ಧೂಳೆಬ್ಸಿತ್ತು. ಈಗ ಈ ಸಿನಿಮಾದ ಓಟಿಟಿ ದಿನಾಂಕವನ್ನ ಕೂಡ ಲಾಕ್ ಮಾಡಲಾಗಿದೆ. ಕಲ್ಕಿ ಸಿನಿಮಾ ಪ್ರೊಡ್ಯೂಸರ್ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಈ ಚಿತ್ರವನ್ನ ಥಿಯೇಟ್ರಿಕಲ್ ಬಿಡುಗಡೆಯಾದ 10 ವಾರಗಳಲ್ಲಿ ಓಟಿಟಿಯಲ್ಲಿ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿದ್ರು. ಆದ್ರೆ ಈಗ 2 ವಾರಗಳ ಮುಂಚೆ ಅಂದ್ರೆ 8 ವಾರಕ್ಕೂ ಮೊದಲು ಓಟಿಟಿಯಲ್ಲಿ ರಿಲೀಸ್ ಮಾಡಲು ನಿರ್ಮಾಪಕರು ತೀರ್ಮಾನ ಮಾಡಿದ್ದಾರೆ. ಒಂದು ಮಾತಿನ ಪ್ರಕಾರ ಈ ಸಿನಿಮಾ August 23 ಕಲ್ಕಿ ಸಿನಿಮಾ ಓಟಿಟಿಯಲ್ಲಿ ಸ್ಟ್ರೀಮ್ ಆಗ್ತಿದೆ. ತೆಲುಗು ಹೊರತುಪಡಿಸಿ ಎಲ್ಲಾ ದಕ್ಷಿಣ ಭಾಷೆಯ ಆವೃತ್ತಿಗಳು ಅಮೆಜಾನ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇವೆ. ಆದ್ರೆ ಹಿಂದಿ ಆವೃತ್ತಿಯು ನೆಟ್ಫ್ಲಿಕ್ಸ್ ಗಳಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ತೆಲುಗು ಆವೃತ್ತಿಯನ್ನ ಯಾವಾಗ ಯಾವ ಪ್ಲಾಟ್ಫಾರ್ಮ್ ನಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ.